ನೋಡಿ, ನಾಳೆ ಅಶ್ವಯುಜ ಹುಣ್ಣಿಮೆ ಅಲ್ಲ. ಇದನ್ನು ನಮೀಗಾಗಲೇ ಕೋಜಾಗರ ವ್ರತ ಮಾಡ್ತಾರೆ, ಲಕ್ಷ್ಮೀ ಪೂಜೆ ಅಂತ ಹೇಳಿದ್ದಾ ಇತ್ತು. ಇದನ್ನು ಭೂಮಿ ಹುಣ್ಣಿಮೆ ಅಥವಾ ಶೀಗೆ ಹುಣ್ಣಿಮೆ ಅಂತ ಕರೀತಾರೆ. ಯಾಕೆ ಇದಂತ ಹೇಳಿದ್ರೆ, ಭೂಮಿ ಭೂಮಿ ಅಂದರೆ ತಾಯಿ, ಭೂತಾಯಿ ಅಲ್ವಾ, ಜನ್ಮ ನೀಡಿದ ತಾಯಿಯೇ ಅನ್ನೋದು. ಆದರೆ ಜನ್ಮ ನೀಡಿದ ತಾಯಿಗಿಂತ, ತಾಯಿ ತಾಯಿ ಅಂತಾರೆ ಇದನ್ನು, ತಾಯಿಗಿಂತ ಈ ಮಹಾನ್ ಈ ಭೂಮಿ ತಾಯಿ, ಜನ್ಮ ನೀಡಿದ ತಾಯಿಗಿಂತ ಅಂತ ತನ್ನ ಒಡಲೊಡಗೆ ಅದ್ಭುತಗಳನ್ನು ಇಟ್ಕೊಂಡಿರುವ ಮಹಾ ಮಮತಾಮಯಿ ಅಂದರೆ ತಪ್ಪಾಗಲಾರದು ಅಂತ ಅಲ್ವಾ. ಭೂಮಿ ನಮಗೆಲ್ಲ ಕೊಡ್ತಾ ಇರೋದು, ಭೂಮಿ ಈ ಭೂತಾಯಿ ಮೇಲೇ, ಭೂಮಿ ಮೇಲೆ ಪ್ರಪಂಚದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಈ ಜಗತ್ತಿನಲ್ಲಿ ವಂದನಾರ್ಹ ಶಕ್ತಿಗಳು, ವ್ಯಕ್ತಿಗಳು ಹಲವಾರು, ನಾವು ವಂದಿಸ್ತೀವೋ ಇಲ್ವೋ ಆದರೆ ವಂದಿಸಲೇಬೇಕು. ನಾವು ಗಾಳಿ ಕುಡಿತಾ ಇದ್ದೀವಿ, ಸೇವನೆ ಮಾಡ್ತಾ ಇದ್ದು ಬದುಕಿದ್ವಿ ಅಂದರೆ ಆ ವಾಯುದೇವರಿಗೆ ನಮಸ್ಕಾರ ಮಾಡಬೇಕು ಅಲ್ವ. ನಮ್ಮ ಸುತ್ತಮುತ್ತ ಪ್ರಕೃತಿ, ನಾವು ನಮ್ಮ ಭಾರವನ್ನೆಲ್ಲ ಈ ಭೂಭಾರವನ್ನು ಹೆಂಗೆ ಹೊತ್ತಿದ್ದಾಳೆ ಭೂತಾಯಿ, ಆ ಭೂತಾಯಿ ಅನ್ನೋ ಥರ ಎಲ್ಲರಿಗೂ ನಮಸ್ಕಾರಲೇ ಮಾಡಲೇಬೇಕು. ಆದರೆ ಎದ್ದಿದ ತಕ್ಷಣ ನಾವು ನೋಡಿ, ಸಮುದ್ರ ವಸನೆಯ ದೇವಿ ಅಂತ ಭೂಮಿ ತಾಯಿಗೆ ನಮ್ಮ ಪಾದ ಸ್ಪರ್ಶ ಮಾಡ್ತಾ ಇದ್ದೇವೆ, ನನ್ನ ಕ್ಷಮಿಸು ಅಂತ ನಮಸ್ಕಾರ ಮಾಡ್ತೀವಲ್ವ. ಮಾಡಬೇಕು, ಏಕೆಂದರೆ ಭೂಮಿ ಇದ್ದರೆ ಮಾತ್ರ ನಾವಿರ್ತೇವೆ, ಭೂಮಿ ಇಲ್ಲದೆ ಹೋದರೆ ಸರ್ವನಾಶ, ನಾವು ಇಲ್ಲವೇ ಇಲ್ಲ. ಈ ಪ್ರಕೃತಿ ಭೂಮಿ ಜಲ ವಾಯು ಅನ್ನೋ ಎಲ್ಲ ತತ್ವಗಳಿದ್ದರೆ, ಶರನ್ನವರಾತ್ರಿಯಲ್ಲಿ ನಾವು 9 ದಿನ ದೇವಿಯ ವಿವಿಧ ರೂಪಗಳನ್ನು ಪೂಜೆ ಮಾಡಿದ್ದೇವೆ. 10ನೆಯ ದಿವಸ ವಿಜಯದಶಮಿ ಆಚರಿಸಿದ ನಂತರ ಒಂದೆರಡು ಮೂರು ದಿವಸಕ್ಕೆ ಬರೋದೇ ಈ ಆಶ್ವಯುಜ ಮಾಸದ ಹುಣ್ಣಿಮೆ. ಇದು ಈ ದಿನ ಭೂಮಿಗೆ ಪೂಜೆ ಸಲ್ಲಿಸುವ ಕ್ರಮ ಹಲವಾರು ಕಡೆ ಇದೆ ಆಚರಣೆಯಲ್ಲಿ. ಮಲೆನಾಡಿನಲ್ಲಂತೂ ಭೂಮಿ ಪೂಜೆಯನ್ನು ವಿಶೇಷವಾಗಿ ಆಚರಿಸ್ತಾರಂತೆ. ಭೂಮಿ ಹುಣ್ಣಿಮೆ ಅಂತಲೇ ಕರೆಯೋ ಈ ದಿನ ವಿಶೇಷವಾದ ಬಗೆ ಬಗೆಯ ಅಡುಗೆಯನ್ನೆಲ್ಲ ಮಾಡಿ ನೈವೇದ್ಯ ಮಾಡ್ತಾರೆ. ವಿವಿಧ ಹೂವಿನ ಗಿಡದ ಎಲೆಗಳನ್ನೆಲ್ಲ ತಂದು ಅದರ ಪಲ್ಯ ಮಾಡ್ತಾರಂತೆ. ಸೌತೆಕಾಯಿ ಕಡುಬು ಮತ್ತು ಚೀನಿ ಕುಂಬಳಕಾಯಿಯ ಕಡುಬು ಬಹು ಮುಖ್ಯ ಖಾದ್ಯ ಅಂತೆ. ಹೀಗೆ ಈ ಹಬ್ಬಕ್ಕೆ ಅಂತೆಯೇ ಮಾಡಿದ ಖಾದ್ಯಗಳನ್ನೆಲ್ಲ ತಮ್ಮ ಗದ್ದೆಗೋ ತೋಟಕ್ಕೂ ತೆಗೆದುಕೊಂಡು ಹೋಗಿ ಅಲ್ಲಿ ಭೂಮಿಗೆ ಪೂಜೆ ಮಾಡಿ ಇಡ್ತಾರೆ. ಇದನ್ನೆಲ್ಲ ಅನ್ನದೊಟ್ಟು ನಿಮಿಷ್ಟನ ಮಾಡಿ ತೋಟ ಅಥವಾ ಅಂದರೆ ತೋಟದ ತುಂಬ ಅದನ್ನು ಅಂದರೆ ಪ್ರಸಾದ ನೈವೇದ್ಯ ಹಾಕ್ತಾರೆ. ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಸೌತೆಕಾಯಿ ಮತ್ತು ಚೀನಿ ಕುಂಬಳಕಾಯಿ ಕಡುಬುಗಳಲ್ಲಿ ಸೌತೆಕಾಯಿಯ ಕಡುಬುಗಳನ್ನು ನೈವೇದ್ಯ ರೂಪವಾಗಿ ಭೂಮಿ ಒಳಗೆ ಅಂದರೆ ಕೆತ್ತಿ ಭೂಮಿಯೊಳಗೆ ಹುಳ್ತಾರಂತೆ. ಆದರೆ ಈ ಚೀನಿ ಕುಂಬಳಕಾಯಿ ಇರುತ್ತಲ್ಲ ಕಡುಬು, ಅದು ಭೂತಾಯಿಗೆ ಬೇಡ ನಂಜು ಅಂತ ನಂಬಿಕೆಯಿಂದ ಅದನ್ನು ಮಾತ್ರ ಹೂಳೋದಿಲ್ಲ, ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾರೆ. ಈ ಹಬ್ಬದ ದಿನ ಭೂಮಿಯನ್ನು ಅಗಿಯೋ ಕೆಲಸ ಅಂದರೆ ಬಿತ್ತನೆ ಗಿತ್ತನೆ ಎಲ್ಲ ಇರ್ತಾರೆ, ಅದನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯವರು ಬಂದು ಬಳಗದವರೆಲ್ಲ ಸೇರಿಕೊಂಡು ತೋಟದಲ್ಲಿಯೇ ಊಟ ಮಾಡೋ ಕ್ರಮವಿದೆ. ವಾಸ್ತವ್ಯದ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಈ ಧಾರೆಗೆ ನೋಡಿ, ಒಂದು ವರ್ಷದ ಒಂದು ದಿನವಾದರೂ ಪೂಜೆ ಮಾಡಿ ವಂದಿಸಿ ಧನ್ಯವಾದಗಳನ್ನು ಸಮರ್ಪಿಸೋ ದಿನವೇ ಇದು ಭೂಮಿ ಹುಣ್ಣಿಮೆ ಅಲ್ವಾ. ಭೂಮಿ ಹುಣ್ಣಿಮೆ, ಇಂತಹ ಭೂಮಿ ತಾಯಿಯನ್ನು ನಾವು ಎಷ್ಟು ಪ್ರತಿ ದಿನ ನಾವು ವಂದಿಸಿದರೂ ಕಡಿಮೆನೆ. ಇವತ್ತು ಭೂಮಿಯನ್ನು ಆರಾಧಿಸೋಕ್ಕೆ ಅನೇಕ ಕಾರಣಗಳು, ಒಂದಲ್ಲ ಎರಡಲ್ಲಿ ಈಗಾಗಲೇ ಸಹ ಅಲ್ಲಿ ಹೇಳಿದ್ದು, ನಾವು ಉಣ್ಣುವ ಅನ್ನ ಒಂದು ತುತ್ತು ಒಂದು ಅಗಳು ಅನ್ನ ತಿಂತೀವಿ ಅಂತ ಹೇಳಿದ್ರೆ ಅದು ನಮಗೆ ಕೊಡೋದು ಭೂಮಿ ಅಲ್ವಾ. ಭೂಮಿಯಿಂದ ಬರುತ್ತದು. ಕುಡಿಯುವ ನೀರು ಭೂಮಿಯಿಂದ ಬರುತ್ತೆ. ಉಸಿರಾಡುವ ಗಾಳಿ ಭೂಮಿಯಿಂದ, ತೈಲಗಳು ಖನಿಜಗಳು ಲೋಹಗಳು ಎಲ್ಲ ಅಷ್ಟೇ ಭೂಮಿಯಿಂದ. ಒಂದಕ್ಕೊಂದು ಇವು ಸಪೋರ್ಟಿವ್ ಆಗಿರುತ್ತಲ್ವ. ಆ ಥರ ಸುಖ ನಿದ್ದೆಗೂ ಸಹ ಅಷ್ಟೇ, ನಾವು ಭೂಮಿಗೆ ಒರಗಬೇಕು. ಹುಟ್ಟು ಬಂದರೂ ಭೂಮಿ ಹುಟ್ಟೋದು ಭೂಮಿ, ನಂತರ ಸಾವು ಬಂದರೂ ಅಷ್ಟೇ, ದೇಹ ಮಣ್ಣಾಗುತ್ತಲ್ವ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳ್ತೀವಲ್ಲ, ದಾನವಾಗಲು ಇದೇ ಭೂಮಿ ಬೇಕು. ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಭೂಮಿ ಬೇಕೇ ಬೇಕು. ನೋಡಿ, ಯಾವಾಗ ನಾವಂತೂ ಭೂತಾಯಿಗೆ ನಮಸ್ಕಾರ ಮಾಡ್ತೀವೋ ಅಲ್ವೋ, ನಾವು ಯಾರೇ ಒಂದು ಮನೆ ಕಟ್ಟುವಾಗ ಎಲ್ಲ ಭೂಮಿ ಪೂಜೆ ಆವಾಗಂತೂ ಮಾಡ್ಕೊಳ್ತೀವಿ. ಆದರೆ ವರ್ಷದಲ್ಲಿ ಒಂದು ದಿವಸ ಆದರೂ ಈ ಭೂಮಿ ಹುಣ್ಣಿಮೆ ದಿವಸ ಭೂಮಿಯನ್ನು ನೆನೆಸ್ಕೊಂಡು ಪೂಜೆ ಮಾಡ್ತೀವಿ. ಇದರೆಲ್ಲ ಮರ್ತೆ ಹೋಗ್ಬಿಡ್ತೀವಿ. ನಮ್ಮ ಹಿರಿಯರು ಈ ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದಿಲ್ಲದೆ ಹೋದರೆ, ಇದನ್ನೆಲ್ಲ ತಿಳಿಸದೆ ಹೋದರೆ ಒಂದು ದಿನವೂ ನಾವು ತಲೆ ಬಗ್ಸಿ ಭೂಮಿಗೆ ನಮಸ್ಕಾರನೇ ಮಾಡೋದಿಲ್ಲ ಅನಿಸುತ್ತೆ. ಈ ನಾವು ಭೂಮಿಗೆ ಋಣ ಸಂದಾಯ ಮಾಡಲಾಗದ ಕಾರಣ ಭೂಮಿಗೆ ಮನಸಾರೆ ವಂದಿಸೋಣ. ನಾವು ಆ ವಂದಿಸೋದ್ರ ಮೂಲಕವಾದರೂ ನಮ್ಮ ಋಣಭಾರ
ಕಡಿಮೆ ಮಾಡ್ಕೊಳ್ಳೋಣ. ಭೂಮಿ ಹುಣ್ಣಿಮೆ ನಾಳೆ ಏನಿಲ್ಲದೆ ಹೋದರೂ ನಾವು ಭೂಮಿಗೆ ಪೂಜೆ ಮಾಡಿ ಒಂದು ಏನಾದರೂ ಸರಿ ನೈವೇದ್ಯವನ್ನು ಭೂತಾಯಿಗೆ ಅರ್ಪಿಸೋಣ.